ಸ್ನೇಹಿತರೆ ಯುವ ತೋಂಡದಲ್ಲಿ ಆರ್ ಆರ್ ಸಿ ರೈಲ್ವೆ ಇಲಾಖೆಯಿಂದ ಹೊಸ ಹುದ್ದಳಿಗೆ ಅರ್ಜಿ ಕರೆದಿರ್ತಾರೆ ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರಗೆ ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಪುರುಷರು ಕೂಡ ಅರ್ಜಿ ಸಲ್ಲಿಸಿ ನಮ್ಮ ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಜನ ಅಂದರೆ ಒ ಬಿ ಸಿ ಅಭ್ಯರ್ಥಿ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಇಲ್ಲಿ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕಿರತ್ತೆ ಹೌದು ಶಿಕ್ಷಕರೇ ಅದೆಷ್ಟು ಇರುತ್ತೆ ಏನು ಅಂತ ತಿಳಿಯೋದು ಮುದುಗಳು ತಿಳಿಸ್ಕೊಡ್ತೇವೆ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆಯನ್ನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಪೋಸ್ಟ್ಗಳು ಖಾಲಿ ಇರತ್ತೆ ಮತ್ತು ಇವುಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಆನ್ಲೈನ್ ಮುಖಾಂತರಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಪ್ರಮುಖ ಡಾಕ್ಯುಮೆಂಟ್ ಸೇವೆ ಬೇಕಾಗತ್ತೆ ಮತ್ತು ಆಯ್ಕೆಯಾದ ಅಭ್ಯರ್ಥಿಗೆ ಮಂತ್ಲಿ ವೇತನ ಎಷ್ಟು ಎಷ್ಟಿರುತ್ತೆ ನಮಗೆ ತುಂಬ ಜನ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡ್ತಾ ಆರ್ ಆರ್ ಬಿ ರೈಲ್ವೆ ಇಲಾಖೆಯಿಂದ ಯಾವ್ದಾದ್ರು ಪೋಸ್ಟ್ ಕರೆದ್ರೆ ತಿಳಿಸ್ಕೊಡಿ ಅಂತ ಸ್ನೇಹಿತರೆ ಇದು ಆರ್ ಆರ್ ಸಿ ಇಲಾಖೆಯಿಂದ ನೇಮಕತಿಯಾಗಿರತ್ತೆ ಇನ್ನು ಕೆಲವೇ ದಿನದಲ್ಲಿ ಆರ್ ಆರ್ ಬಿ ಇಲಾಖೆಯಿಂದ ಕೂಡ ಅರ್ಜಿ ಒಂದು ಕರೆದು ಪ್ರಾರಂಭ ಆಗುತ್ತೆ ಅಲ್ಲಿವರೆಗೆ ಎಲ್ಲಾ ಅಭ್ಯರ್ಥಿಗಳು ಕಾಯ್ಬಹುದು ಒಂದು ಹೊಸ ನೋಟಿಫಿಕೇಶನ್ ಕೂಡ ಬಿಡ್ತಾರೆ ಬಿಟ್ಟ ತಕ್ಷಣ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇವೆ ಈಗ ಆರ್ ಆರ್ ಸಿ ಇಲಾಖೆಯಲ್ಲಿ ಅರ್ಜಿ ಕೂಡ ಪ್ರಾರಂಭ ಆಗಿದೆ ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಮತ್ತು ಜಾಬ್ ಪಡೆದುಕೊಳ್ಳಿ ಈ ಹುದ್ದೆಗೆ ನೀವು ಏನಾದ್ರು ಆಯ್ಕೆ ಆದ್ರೆ ನಿಮಗೆ ಒಳ್ಳೆ ಸ್ಯಾಲ್ರಿ ಕೂಡ ನೀಡ್ತಾರೆ ಇದಕ್ಕಿಂತ ಪ್ರಮುಖವಾದದ್ದು ಒಳ್ಳೆ ಕೆಲಸ ಕೂಡ ಆಗಿರತ್ತೆ ಇದಕ್ಕಿಂತ ಮುಖ್ಯವಾದದ್ದು ಕೇಂದ್ರ ಸರ್ಕಾರದ ನೇಮಕತೆಯಾಗಿರತ್ತೆ ಇದ್ರ ಬಗ್ಗೆನೆ ಟು ಜೆಡ್ ಅವರಿಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಮತ್ತು ಇನ್ನೊರ್ಗೆ ಆರಾಮ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪುತ್ತದೆ ಸ್ನೇಹಿತರೆ ಇದು ಎರಡ್ ಸಾವಿರದ ಇಪ್ಪತ್ತ್ ಹೊಸ ನೇಮಕತೆ ಆಗಿರತ್ತೆ ಇಲ್ಲಿ ಹೊಸ ಅಧಿಸೂಚನೆ ಬಿಟ್ಟಂತ ದಿನಾಂಕ ಕೂಡ ಅನೌನ್ಸ್ ಮಾಡಿದ್ದಾರೆ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರಂದು ಹೊಸ ನೋಟಿಫಿಕೇಷನ್ ಆಗಿದ್ದಂಥ ದಿನಾಂಕ ಇನ್ನು ಅರ್ಜಿ ಸಲ್ಲಿಸಿರೋ ಪ್ರಾರಂಭ ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತ್ಮೂರಂದು ಅರ್ಜಿ ಪ್ರಾರಂಭ ಆಗಿದೆ ಕೊನೆಯ ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಅವಕಾಶ ಇರತ್ತೆ ಒಂದು ತಿಂಗ್ಳು ಟೈಮ್ ಇದೆ ಅಂತೇಳಿ ಯಾರೂ ಕೂಡ ಕೊಂಡ್ರಾಕ್ ಹೋಗಬೇಡಿ ನೀವು ಕೊನೆಯ ದಿನಾಂಕದಂದು ಅರ್ಜಿ ಸಲ್ಲಿಸಲು ಹೋದರೆ ತುಂಬ ಅಂದರೆ ತುಂಬ ಸರೋರ್ ಬಿಜಿ ಆಗುತ್ತೆ ಆಗ ನೀವು ಹೋದರೆ ಯಾವುದೇ ರೀತಿಯಾಗಿ ಉಪಯೋಗ ಆಗೋದಿಲ್ಲ ಈಗಲೇ ಹೋಗಿ ಇವತ್ತೇ ಹೋಗಿ ಆನ್ಲೈನ್ ಸೆಂಟ್ರಿಗೆ ಅರ್ಜಿ ಸಲ್ಲಿಸಿ ನೋಡಿ ಸ್ನೇಹಿತರೆ ಇವುಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಕಂಡೀಷನ್ ಇದಾವೆ ಆ ಏನೇನು ಕಂಡೀಷನ್ ಏನು ಎಂತ ಅಂತ ತಿಳಿಯೋದು ಮುಂದುಗಡೆ ತಿಳಿಸ್ಕೊಡ್ತೇವೆ ಆದಷ್ಟು ನೀವು ಕೊನೆ ನೋಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ನೀವೇನಾದರೂ ಅರ್ಧ ತಕ ನೋಡಿದ್ರೆ ನಿಮಗೆ ಯಾವುದೇ ರೀತಿಯಾಗಿ ಮಾಹಿತಿ ಅರ್ಥ ಆಗೋದಿಲ್ಲ ಇಲ್ಲಿ ಖಾಲಿರೋ ಸಂಸ್ಥೆ ಹೆಸರು ಆರ್ ಆರ್ ಸಿ ರೈಲ್ವೆ ಇಲಾಖೆಯಿಂದ ಹೊಸ ಹುದ್ದೆ ಇರತ್ತೆ ಇಲ್ಲಿ ಖಾಲಿರೋ ಪೋಸ್ಟ್ ಹೆಸರು ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ದಲ್ಲಿ ಖಾಲಿರೋ ಹುದ್ದೆ ಟೋಟಲ್ ಖಾಲಿ ಇರೋ ಪೋಸ್ಟ್ ನೋಡಿ ಆರುನೂರ ಎಂಬತ್ತಕ್ಕಿಂತ ಅಧಿಕ ಪೋಸ್ಟ್ಗಳು ಖಾಲಿ ಇರತ್ತೆ ಈ ಹುದ್ದೆಗೆ ನೀವೇನಾದರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದರೆ ನಿಮಗೆ ಉದ್ಯೋಗ ಸ್ಥಳ ಕೂಡ ನಮ್ಮ ಭಾರತದ ವಿವಿಧ ರಾಜ್ಯದಲ್ಲಿ ಕೆಲಸ ಇರತ್ತೆ ಜೊತೆಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಕೆಲಸ ಇರತ್ತೆ ನಮ್ಮ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದಲ್ಲೂ ಕೂಡ ಇರತ್ತೆ ಆದಷ್ಟು ನಿಮಗೆ ಯಾವೊಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಲು ಮತ್ತು ಲಿಖಿತ ಪರೀಕ್ಷೆ ಬರೆಯಲು ತುಂಬ ಒಂದು ಸ್ವಲ್ಪ ಸಮಯ ಹಿಡಿಯುತ್ತಲ್ಲ ಅದಕ್ಕೆ ಕಾರಣಕ್ಕಾಗಿ ನಿಮ್ಮ ಒಂದು ಇಷ್ಟ ಬಂದಂಥ ರಾಜ್ಯಕ್ಕೆ ನೀವು ಆಯ್ಕೆಯನ್ನು ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಇದು ಸಂಪೂರ್ಣ ಕೇಂದ್ರ ಸರ್ಕಾರದ ನೇಮಕತೆಯಾಗಿರತ್ತೆ ಸ್ನೇಹಿತರೆ ಈ ಮೂರು ಗ್ರೂಪ್ನಲ್ಲಿ ಒಂದೊಂದು ರೀತಿಯಲ್ಲಿ ಒಂದೊಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹುದ್ದೆಗಳಿಗೆ ಅರ್ಜಿ ಕರೆದಿರ್ತಾರೆ ಮೊದಲೇದಾಗಿ ಟೆಕ್ ಪ್ರಕಾರ ಹುದ್ದೆ ಖಾಲಿ ಇರುತ್ತೆ ಇನ್ನು ಎರಡನೇದಾಗಿ ಟೆಕ್ ಒಂದು ಸಿಗ್ನಲ್ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಜೊತೆಗೆ ಎಲೆಕ್ಟ್ರಿಕಲ್ ಕೂಡ ಹುದ್ದೆ ಖಾಲಿ ಇರುತ್ತೆ ಪವರ್ ಅಧಿಕಾರಿ ಹುದ್ದೆ ಕೂಡ ಅರ್ಜಿ ಕರೆದಿರ್ತಾರೆ ಸಾಮಾನ್ಯ ಚುನಾಯಿತ ಅಧಿಕಾರಿ ಪೋಸ್ಟ್ ಕೂಡ ಖಾಲಿ ಇರತ್ತೆ ಬಿಲ್ಟರ್ ಹುದ್ದೆ ಕೂಡ ಅರ್ಜಿ ಕರೆದಿರ್ತಾರೆ ಇಲ್ಲಿ ಫೈಲಟ್ ಹುದ್ದೆ ಕೂಡ ಅರ್ಜಿ ಕರೆದಿರ್ತಾರೆ ಸಹಾಯಕ ಲೋಕೋ ಫೈಲಟ್ ಅಂತ ಏನು ಕರೀತಾರಲ್ಲ ಆ ಒಂದು ಅಧಿಕಾರಿ ಖಾಲಿ ಇರತ್ತೆ ಮೂರ್ನೂರ ತೊಂಬತ್ ಪೋಸ್ಟ್ ಖಾಲಿ ಇರತ್ತೆ ಅತಿ ಹೆಚ್ಚು ಪೋಸ್ಟ್ ಅದೇ ಆಗಿರತ್ತೆ ಏನು ಗ್ರೂಪ್ ಒನ್ ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಟೆಕ್ ಪೋಸ್ಟ್ ಗಳು ಖಾಲಿ ಇರತ್ತೆ ಜೊತೆಗೆ ಸಿಗ್ನಲ್ ಹುದ್ದೆ ಖಾಲಿ ಇರತ್ತೆ ಇದರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಆಯ್ಕೆನ ಮಾಡಿಕೊಂಡು ಅರ್ಜನ ಸಲ್ಲಿಸಬಹುದು ಇಲ್ಲಿ ಕೊನೆಯಲ್ಲಿ ನೋಡಿ ಸ್ನೇಹಿತರೆ ಇದು ಮೂರನೇ ಗ್ರೂಪ್ ಆಗಿರತ್ತೆ ಇಲ್ಲಿ ರೈಲು ನಿರ್ವಾಹಕ ಪೋಸ್ಟ್ ಖಾಲಿ ಇರತ್ತೆ ಟೋಟಲ್ ಆಗಿ ಎಂಬತ್ ಹುದ್ದೆಗಳು ಖಾಲಿ ಇರತ್ತೆ ಇದಕ್ಕೆ ಇವುಗಳಿಗೆ ಸಂಬಂಧಪಟ್ಟಂತೆ ಯಾವೊಂದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹತೆ ಹೊಂದಿರ್ತಾರೆ ಅಂದರೆ ಅಖಿಲ ಭಾರತ ಅಭ್ಯರ್ಥಿಗಳು ಅರ್ಹತೆ ಹೊಂದಿರ್ತಾರೆ ನಮ್ಮ ಕರ್ನಾಟಕದವರು ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದವರು ಅರ್ಜಿ ಸಲ್ಲಿಸಲು ಅರ್ಹತೆ ಇರುತ್ತೆ ಮತ್ತು ಮಹಿಳೆಯರು ಕೂಡ ಅರ್ಜಿ ಸಲ್ಲಿಸಿ ಮತ್ತು ಪುರುಷರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ತುಂಬ ಜನ ನಮಗೆ ಕಮೆಂಟ್ ಬಾ ಕಮೆಂಟ್ ಮಾಡ್ತೀರಾ ಅದೇನಂದರೆ ಉದ್ಯೋಗ ಸ್ಥಳ ಮತ್ತು ಪರೀಕ್ಷೆ ಕೇಂದ್ರ ಎಲ್ಲಿರುತ್ತೆ ಅಂದರೆ ಸ್ನೇಹಿತರೆ ಯಾವುದೇ ರೀತಿಯ ನೀವು ತೊಂದರೆ ಪಡಕ್ಕೆ ಹೋಗಬೇಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉದ್ಯೋಗ ಸ್ಥಳ ಇರತ್ತೆ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪರೀಕ್ಷೆ ಕೇಂದ್ರ ಇರತ್ತೆ ನೀವು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸ್ತೀರಲ್ಲ ಅದೇ ರಾಜ್ಯದಲ್ಲಿ ನಿಮಗೆ ಉದ್ಯೋಗ ಸ್ಥಳ ಮತ್ತು ಪರೀಕ್ಷೆ ಕೇಂದ್ರ ಇರತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರಂತೆ ಅರ್ಜಿ ಶುಲ್ಕ ನೋಡಿ ಇವರ ಅಭ್ಯರ್ಥಿ ಸಾಮಾನ್ಯ ಅಭ್ಯರ್ಥಿ ಒ ಬಿ ಸಿ ಅಭ್ಯರ್ಥಿ ಜೊತೆಗೆ ಇತರೆ ರಾಜ್ಯದ ವರ್ಗದ ಅಭ್ಯರ್ಥಿಗೆ ರೂಪಾಯಿ ಒನ್ನೂರು ರೂಪಾಯಿಗೆ ಅರ್ಜಿ ಸುಲ್ಕ ಇರತ್ತೆ ಇದನ್ನು ಹೊರತುಪಡಿಸಿ ಎಸ್ ಸಿ ಅಭ್ಯರ್ಥಿ ಮಹಿಳಾ ಅಭ್ಯರ್ಥಿಗೆ ಯಾವುದೇ ರೀತಿಯಾಗಿ ಅರ್ಜಿ ಶುಲ್ಕ ಇರೋದಲ್ಲ ನೀವು ಫ್ರೀಗೆ ಅರ್ಜಿ ಸಲ್ಲಿಸಿ ಈ ಒಂದು ರೂಪಾಯಿನ ಯಾವ ರೀತಿಯಾಗಿ ಪಾವತಿಸಬೇಕಂದ್ರೆ ಡೆಬಿಟ್ ಕಾರ್ಡ್ ಮುಖಾಂತರವಾಗಿ ಅಥವಾ ಕ್ರೆಡಿಟ್ ಕಾರ್ಡ್ ಮುಖಾಂತರವಾಗಿ ಕೊನೆಯಲ್ಲಿ ನೆಟ್ ಬ್ಯಾಂಕಿಂಗ್ ಮೂಲಕ ಕೂಡ ನೀವು ಪಾವತಿಸಬಹುದು ಅಥವಾ ಇವೆರಡೂ ಕೂಡ ವರ್ಕ್ ಆಗಲಿಲ್ಲ ಅಂದರೆ ಬ್ಯಾಂಕ್ ಒಂದು ಚಲನದ ಮೂಲಕ ಕೂಡ ನೀವು ಪಾವತಿಸಬಹುದಾಗಿರತ್ತೆ ಇಷ್ಟುದು ಅರ್ಜು ನಮ್ಮನೆ ಒಂದು ಶುಲ್ಕ ಆದರೆ ಇನ್ನು ಅಭ್ಯರ್ಥಿ ಎರಡು ಸಾವಿರದ ಇಪ್ಪತ್ತ್ ಮೂರಂತೆ ವಯಸ್ಸಿನ ಮಿತ್ತ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಯಾವುದೋ ಒಂದು ಸರ್ಕಾರಿ ಹುದ್ದೆ ಆಗ್ಬೋದು ಅಥವಾ ರೈಲ್ವೆ ಇಲಾಖೆ ಆಗ್ಬೋದು ಪೊಲೀಸ್ ಇಲಾಖೆ ಆಗ್ಬೋದು ಹದಿನೆಂಟು ವರ್ಷ ಆಗಿರಲೇಬೇಕು ಇನ್ನು ಗರಿಷ್ಠ ವಯಸ್ಸು ಆ ಹುದ್ದೆ ಮತ್ತು ಆ ಇಲಾಖೆಯಿಂದ ಎಷ್ಟು ಕೊಟ್ಟಿರ್ತಾರಲ್ಲ ಅದರ ಮೇಲೆ ನಿಮಗೆ ಡಿಫ್ರೆಂಟ್ ಆಗತ್ತೆ ವಯಸ್ಸಿನ ಸರಿಲಿಕ್ಕೆ ಇಲ್ಲಿ ಕೊಟ್ಟಿರೋ ಒಂದು ವಯಸ್ಸಿನ ಮಿತಿ ಗರಿಷ್ಠ ವಯಸ್ಸು ನೋಡಿ ಸುಮಾರು ನಲವತ್ತೇಳು ವರ್ಷ ಅಂತನೇ ಕೊಟ್ಟಿದ್ದಾರೆ ಇದು ಸಾಮಾನ್ಯವಾಗಿ ಅನುವಾಗುವ ವಯಸ್ಸಿನ ಮಿತಿ ಇನ್ನು ಒ ಬಿ ಸಿ ಅಭ್ಯರ್ಥಿಗೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ವಯಸ್ಸು ನಲವತ್ತೈದು ವರ್ಷ ಇರತ್ತೆ ಇನ್ನು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಕನಿಷ್ಠವಾಗಿ ಹದಿನೆಂಟು ವರ್ಷ ಗರಿಷ್ಠ ವಯಸ್ಸು ನಲವತ್ತೆಂಟು ವರ್ಷದ ತನಕ ಇರತ್ತೆ ಇಲ್ಲಿ ಓ ಬಿ ಸಿ ಅಭ್ಯರ್ಥಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿ ಸರಿಲಿಕ್ಕೆ ಕೊಟ್ಟಿದ್ದಾರೆ ಸಿ ಅವರಿಗೆ ಮೂರು ವರ್ಷದ ತನಕ ಸಡಿಲಿಕ್ಕಿರತ್ತೆ ಅಂದರೆ ಟು ಎ ಮತ್ತು ಟು ಬಿ ಹಾಗೂ ತ್ರೀ ಎ ಮತ್ತು ತ್ರೀ ಬಿ ಸೇರಿದ ಅಭ್ಯರ್ಥಿಗೆ ಇದನ್ನು ಹೊರತುಪಡಿಸಿ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗೆ ಐದು ವರ್ಷದ ತನಕ ಸಡಿಲಿಕ್ಕಿರತ್ತೆ ನೀವೇನಾದರೂ ಆರ್ ಅಭ್ಯರ್ಥಿಗಳಾಗಿದ್ದರೆ ಅಂದರೆ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳೇ ನಿಮಗೆ ಹತ್ತು ವರ್ಷದ ತನಕ ಸಡಿಲಿಕ್ಕಿರತ್ತೆ ನೀವೇನಾದರೂ ಅರ್ಜಿ ಸಲ್ಲಿಸಲು ಬಯಸಿದರೆ ನೀವು ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಚೆಕ್ ಮಾಡಿಕೊಂಡು ಅರ್ಜಿ ಸಲ್ಲಿಸಿ ತುಂಬ ಒಳ್ಳೆಯದು ಈ ಒಂದು ಆರ್ ಆರ್ ಸಿ ರೈಲ್ವೆ ಇಲಾಖೆಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರಂತೆ ಆಯ್ಕೆ ಪ್ರಕ್ರಿಯೆ ನೋಡಿ ಮೊದಲೇದೇ ನಿಮಗೆ ಲಿಖಿತ ಪರೀಕ್ಷೆ ಇರತ್ತೆ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ ಬೇರೆ ರಾಜ್ಯದಲ್ಲಿ ನಾವು ಪರೀಕ್ಷೆ ಬರಿಬೋದು ಅಂತ ಸ್ನೇಹಿತರೆ ನೀವು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಆಯ್ಕೆಯಾಗಿ ಅಲ್ಲಿಂದ ನೀವು ಆ ರಾಜ್ಯವನ್ನು ಆಯ್ಕೆ ಮಾಡಿರ್ತಾರಲ್ಲ ಅದರಲ್ಲಿ ನೀವು ಪರೀಕ್ಷೆ ಬರಿಬೋದು ನಮ್ಮ ಕರ್ನಾಟಕದಲ್ಲಿ ನೀವು ಆಯ್ಕೆ ಮಾಡಿದ್ರೆ ನಮ್ಮ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಪರೀಕ್ಷೆ ಬರ್ಬೋದು ಅಥವಾ ಬೆಂಗಳೂರು ಬಿಟ್ಟು ಬೇರೆ ಒಂದು ಜಿಲ್ಲೆಯಲ್ಲಿ ಕೂಡ ಪರೀಕ್ಷೆ ಬರ್ಬೋದು ಅದು ಯಾವುದೇ ರೀತಿಯಾಗಿ ತೊಂದರೆ ಇರೋದಲ್ಲ ಅದು ನಿಮ್ಮ ಮೇಲೆ ಡಿಫ್ರೆಂಟಾಗಿರತ್ತೆ ಇನ್ನು ಇರತ್ತೆ ಜೊತೆಗೆ ಅಂತಿಮ ಒಂದು ಅರ್ಹತೆ ಇರತ್ತೆ ಅದಾದ ಮೇಲೆ ಕೊನೆಯಲ್ಲಿ ನಿಮಗೆ ದಾಖಲೆ ಪರಿಶಯ ನಡೆಸಿ ನೇರವಾಗಿ ಆಯ್ಕೆಯನ್ನು ಮಾಡ್ತಾರೆ ಇದಕ್ಕಿಂತ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ನಮ್ಮ ಕಮೆಂಟ್ ಬಾಕ್ಸ್ಲು ಕೂಡ ಕಮೆಂಟ್ ಮಾಡ್ಬೋದು ವಿಡಿಯೋದ ಮುದುಗಡೆ ತಿಳಿಸ್ಕೊಡ್ತೇವೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಆದಷ್ಟು ನೀವು ಕೊನೆತನ ಕಂಡು ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರಂತೆ ಆರ್ ಆರ್ ಸಿ ರೈಲ್ವೆ ಇಲಾಖೆಯಿಂದ ಶೈಕ್ಷಣಿಕ ಅರ್ಹತೆ ನೋಡಿ ಇಲ್ಲಿ ಮೊದಲದಾಗಿ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಹತ್ತನೇತೆ ಪಾಸ್ ಆಗಿರಬೇಕು ಇದಾದ ಮೇಲೆ ಹನ್ನೊಂದನೇ ಕಂಪ್ಲೀಟ್ ಆಗಿರಬೇಕು ಇದು ಆದಷ್ಟು ಕನಿಷ್ಠ ನೀವು ಐವತ್ತು ಪರ್ಸೆಂಟೇಜ್ ತಗೊಂಡು ಪಾಸಾಗಿರಲೇಬೇಕು ಇನ್ನು ಆಫರಿಟರ್ ಸುದ್ದೆಗೆ ಐವತ್ತು ಪರ್ಸೆಂಟೇಜ್ ತಗೊಂಡು ಪಾಸಾಗಿರಬೇಕು ಐ ಟಿ ಪಾಸ್ ಆಗಿರಬೇಕಾಗತ್ತೆ ಇಷ್ಟೊಂದು ಶೈಕ್ಷಣಿಕ ರಾಹೆ ಹೊಂದಿರಬೇಕು ಈಗಾಗಲೇ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಪ್ರಮುಖ ದಿನಾಂಕ ಕೊನೆಯ ದಿನಾಂಕ ಕೂಡ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇವೆ ಹತ್ತನೇತೆ ಅಭ್ಯರ್ಥಿಗಳು ಅಂದರೆ ಎಸ್ ಎಸ್ ಎಲ್ ಸಿ ಪಾಸ್ ಕೂಡ ಅರ್ಜಿ ಸಲ್ಲಿಸಿ ಸೆಕೆಂಡ್ ಪಿ ಯು ಸಿ ಆದರೂ ಕೂಡ ಅರ್ಜಿ ಸಲ್ಲಿಸಿ ಮತ್ತು ಡಿಗ್ರಿ ಕೂಡ ಕಂಪ್ಲೀಟ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಐ ಟಿ ಐ ಆದರೂ ಕೂಡ ಅರ್ಜಿ ಸಲ್ಲಿಸಿ ಯಾವುದೇ ರೀತಿಯ ನಿಮಗೆ ತೊಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಈ ಒಂದು ಆಫೀಸಿಯಲ್ ನೋಟಿಫಿಕೇಷನದಲ್ಲಿ ಓನ್ಲಿ ಫಾರ್ ಎಲಿಜಿಬಲ್ ಒಂದು ರೆಗ್ಯುಲರ್ ಅಭ್ಯರ್ಥಿಗಳು ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೋಬೋದು ಇದೊಂದು ಆಫೀಸಿಯಲ್ ನೋಟಿಫಿಕೇಶನ್ ಆಗಿರುತ್ತೆ ಈ ಒಂದು ನೋಟಿಫಿಕೇಶನ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಸುರೂನ್ ಭಾಷಣಲ್ಲಿ ಕೊಟ್ಟಿರ್ತೀವಿ ಅಲ್ಲಿಂದ್ರೂ ಕೂಡ ನೀವು ಚೆಕ್ಕನ್ನು ಮಾಡ್ಬೋದು ಅಥವಾ ಆರ್ ಆರ್ ಸಿ ಒಂದು ರೈಲ್ವೆ ಇಲಾಖೆದೊಫೀಸಿಯಲ್ ವೆಬ್ಸೈಟ್ ಇದಲ್ಲ ಅಲ್ಲಿಗೆ ಭೇಟಿ ನೀಡಿಕೊಂಡು ಸಂಪೂರ್ಣವಾಗಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಅಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಸಲ್ಲಿಸೋ ಅಭ್ಯರ್ಥಿಗೆ ಪ್ರಮುಖ ದಾಖಲಾತಿ ನೋಡಿ ಇಲ್ಲಿ ಮೊದಲಾದ ನಿಮಗೆ ಫೋಟೋ ಕಾಪಿಗಳು ಇತ್ತೀಚಿನ ಫೋಟೋ ಕಾಪಿ ಮತ್ತು ಸಹಿ ಬೇಕಾಗತ್ತೆ ಜೊತೆಗೆ ಸಿಗ್ನೇಚರ್ ಬೇಕು ಇಮೇಲ್ ಐಡಿ ಐ ಡಿ ಮತ್ತು ಮೊಬೈಲ್ ನಂಬರ್ ಬೇಕಾಗತ್ತೆ ನಿವಾಸದ ಪ್ರಮಾಣಪತ್ರ ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣಪತ್ರಗಳು ಶೈಕ್ಷಣಿಕ ಅಂಕಪಟ್ಟಿ ಬೇಕಾಗತ್ತೆ ಇದನ್ನು ಹೊರತುಪಡಿಸಿ ಎತ್ತರ ಮೇಲೆ ಅರ್ಜಿ ಸಲ್ಲಿಸ್ತಾರಲ್ಲ ಒರಿಜಿನಲ್ ಮಾಡಿಸಿಟ್ಬೇಕು ಕಣ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಬೇಕಾಗತ್ತೆ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು ಪ್ಯಾನ್ ಕಾರ್ಡಿಗೆ ನಿಮ್ಮ ಒಂದು ಐ ಡಿ ಪ್ರೂಫ್ ಬೇಕಾಗತ್ತೆ ಸ್ನೇಹಿತರೆ ಇಷ್ಟು ಡಾಕ್ಯುಮೆಂಟ್ಸ್ ಮುಖಾಂತರಾಗಿ ಅರ್ಜಿ ಸಲ್ಲಿಸಿ ಇದರಲ್ಲಿ ಏನಾದ್ರು ಮಿಸ್ಟೇಕ್ ಆದರೆ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ಇವಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕನ್ನು ಕೂಡ ಹೋಗಬೇಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್